श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 4 सोहम स्वरूप वर्णन संपुट 6 सुख दुखातीत असे दान सर्वामाजी समसमान जासी नाही जन्म मरण अखंडित दान अक्षयी। सुख दुखातीतवेंदु तिळियबे कदन्नु ಎಲ್ಲದರಲ್ಲಿ ಸಮಸಮಾನವಾಗಿರುವುದನ್ನು ಅದಕ್ಕಿರುವುದಿಲ್ಲ ಜನ್ಮ ಮರಣವೇನು ಅಖಂಡ ಅಕ್ಷಯವಾಗಿರುವುದೆಂದು ತಿಳಿಯಬೇಕು. ಆತ್ಮವು ಎಲ್ಲದರಲ್ಲಿ ಸಮಾನವಾಗಿಯೇ ವ್ಯಾಪ್ತವಾಗಿರುವುದು. ಅದು ಸದ್ಘನ ಚಿದ್ಘನ ಆನಂದಘನವಾಗಿರುವುದರಿಂದ ಆನಂದ ಸ್ವರೂಪ ಜ್ಞಾನಸ್ವರೂಪ ಸತ್ತಾರೂಪವಾಗಿರುತ್ತದೆ. ನಿರಾಕಾರ ಅಜ ಆಗಿರುವುದರಿಂದ ಅದು ಅಮರವಾಗಿರುತ್ತದೆ. ಯಾವುದಕ್ಕೆ ಜನ್ಮವೇ ಇಲ್ಲವೋ ಅದಕ್ಕೆ ಮೃತ್ಯು ಹೇಗೆ ಪ್ರಾಪ್ತವಾಗುತ್ತದೆ? ಈ ರೀತಿಯಾಗಿ ಅದು ಸತ್ಯ ನಿತ್ಯ ಅಕ್ಷಯವಾಗಿರುತ್ತದೆ. ಅದು ದ್ವಂದ್ವಾತೀತವಾಗಿರುತ್ತದೆ. ಜೀವಕ್ಕೆ ಸುಖ ದುಃಖದ ಪೆಟ್ಟು ಬೀಳುತ್ತವೆ, ಆದರೆ ಊಟಸ್ಥವು ಅದರಿಂದ ಅಲಿಪ್ತವೇ ಇರುತ್ತದೆ. ತವ ಶಿಷ್ಯ ಕರೀತಸೆ ವಿನಂತಿ ಜಡ ಚೈತನ್ಯವೇಗಳೇ ಹೋತಿ ದುಃಖನಸೆ ಚೈತನ್ಯ ಪ್ರತಿ ಅಲಿಪ್ತಗತೀತಯಾಚಿ. ಆಗ ಶಿಷ್ಯನು ಮಾಡುವನು ವಿನಂತಿಯನ್ನು ಜಡ ಹಾಗೂ ಚೈತನ್ಯ ಹೊಂದಿರುವ ಭಿನ್ನತೆಯನ್ನು. ಚೈತನ್ಯ ಹೊಂದಿರುವುದಿಲ್ಲ ದುಃಖವನ್ನು, ಅಲಿಪ್ತವಾಗಿರುವುದೇ ಅದರ ಸ್ವಭಾವವು. ಜಡ ದೇಹತೆ ಅಚೇತನ ಅಸತಿ ತ್ಯಾಸಿ ಅಗ್ನಿ ಲಾವೋನಿ ಭಸ್ಮ ಕರಿತಿ ಸುಖ ದುಃಖ ನಸೇತ್ಯಾ ಪ್ರತಿ ದುಃಖ ಕೋಣಾ ಪ್ರತಿ ಹೋಯ ಸ್ವಾಮಿ. ಜಡದೇಹ ಅಚೇತನವಾದಾಗ ಬೆಂಕಿ ಹಚ್ಚಿ ಅದನ್ನು ಭಸ್ಮಗೊಳಿಸುವರಾವಾಗ ಸುಖ ದುಃಖಗಳಿರುವುದಿಲ್ಲ ಅದಕ್ಕಾವಾಗ ಅಂದ ಮೇಲೆ ದುಃಖ ಯಾರಿಗೆ ಸ್ವಾಮಿ? ಇಲ್ಲಿ ಶಿಷ್ಯನು ಗುರುದೇವರಿಗೆ ಪ್ರಶ್ನೆ ಕೇಳುತ್ತಿರುವನು. ಉಪಾಧಿ ರೂಪ ದೇಹವೆಂದರೆ ಜಡ ಹಾಗೂ ಚೈತನ್ಯ ಇವುಗಳ ಸಂಘಾತವಾಗಿರುತ್ತದೆ. ಸತ್ಯಾಸತ್ಯ ವಿವೇಕ ನಿತ್ಯಾನಿತ್ಯ ವಿವೇಕದಿಂದ ಜಡ ಹಾಗೂ ಚೈತನ್ಯ ಇವುಗಳ ವಿವೇಕ ಮಾಡಲು ಬರುತ್ತದೆ. ಚೈತನ್ಯಕ್ಕೆ ದುಃಖಾದಿ ಭಾವನೆಗಳು ಇರುವುದಿಲ್ಲ. ಜಡ ಇಂದ್ರಿಯಗಳೊಂದಿಗೆ ಅದರ ಸಂಯೋಗವೇ ಆಗುವುದಿಲ್ಲ. ಚೈತನ್ಯವು ಅಲಿಪ್ತವೇ ಆಗಿರುತ್ತದೆ. ಜಡದೇಹವು ಅಚೇತನವಾಗಿರುತ್ತದೆಂದು ಶಾಸ್ತ್ರಗಳು ಹೇಳುತ್ತವೆ. ದೇಹವು ಪಂಚಭೂತಗಳ ಪಂಚೀಕರಣದಿಂದ ಆಗಿರುತ್ತದೆ, ಅದು ಜಡವಾಗಿರುತ್ತದೆ. ಯಾವುದು ಜಡವಾಗಿರುತ್ತದೆಯೋ ಅದು ಬೇರೆಯವರನ್ನು ತಿಳಿಯುವುದಿಲ್ಲ. ದೇಹ ಸತ್ತ ಮೇಲೆ ಅದೇ ದೇಹಕ್ಕೆ ಅಗ್ನಿ ಕೊಡುತ್ತಾರೆ. ಆತ್ಮವು ನಿತ್ಯವಾಗಿರುತ್ತದೆಂದು ಅನ್ನುತ್ತಾರೆ. ಆತ್ಮವು ಇದರಿಂದ ಅಲಿಪ್ತವಾಗಿರುತ್ತದೆ ಅಂದ ಮೇಲೆ ದುಃಖ ಯಾರಿಗೆ ಆಗುತ್ತದೆ? ಆತ್ಮವು ಸುಖರೂಪ, ದೇಹವು ಜಡ ಅಂದ ಮೇಲೆ ಸುಖ ದುಃಖಾದಿ ಭಾವನೆ ಯಾರಿಗೆ ಆಗುತ್ತವೆ? ಕೃಪೆ ಮಾಡಿ ಅದನ್ನು ತಿಳಿಸಿ ಹೇಳಿರಿ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್.